Hello children, let's begin today's lesson from 4th standard maths chapter 7 division. Let's continue the exercise. Now here you have to find the quotient and the remainder and you have to verify your answer. I'll teach you how to do this sum. Okay. Now they have given 89 divided by 2. 89 divided by 2. The way you have to do this sum is, see, here they have given two digits, 89. You have to divide it by 2. First, whenever you have to solve the sum, you have to look into the numbers and you have to check that. First, idu one digit idalva. So you have to take here also one digit. ಈ ಒನ್ ಡಿಜಿಟ್ ನೋಡಬೇಕು. ಹಿಯರ್ ಇದಿದೆಯಲ್ಲ, ಇದು ಡಿವೈಸರ್ಗಿಂತ ಇದು ಡಿವಿಡೆಂಡ್ ಕಮ್ಮಿ ಇದ್ದರೆ, ಜಾಸ್ತಿ ಇದ್ದರೆ ಒನ್ ನಂಬರ್ ತೊಗೊಳ್ಬೇಕು. ಈಗ ನೋಡಿ, 2 ಮತ್ತು 8 ಕಂಪೇರ್ ಮಾಡಿದ್ರೆ 8 ಬಿಗ್ಗರ್ ನಂಬರ್ ಇದೆ, ಸೊ ಇದು ಒಂದೇ ನಂಬರ್ ತೊಗೊಳ್ಬೇಕು. ಇದಕ್ಕಿಂತ ಡಿವೈಸರ್ಗಿಂತ ಈ ನಂಬರ್ ಚಿಕ್ಕದಿದ್ದರೆ ನೀವು 2 ನಂಬರನ್ನು ತೊಗೊಳ್ಬೇಕಾಗುತ್ತೆ. ಸೊ ಹಿಯರ್ ಡಿವಿಡೆಂಡ್ ಈಸ್ ಬಿಗ್. ಸೊ 2 ಎಷ್ಟು 8 2 4 8. Always you have to subtract here. 0. 8 minus 8, 0. Then you have to bring down this. 9. Matte 8 4 za 2 4 za 8 agatte. 2 5 za 10 agatte. 10 idrikinta dodd agatte. So new sun number to kodbeka. Adakke 2 4 za 8. 2 5 za 10. Iga 9 ille baratte. So new sun number to kodbeku. 9. 8. So 2 4 za. 2 4 8 ಮೈನಸ್ ಮಾಡಬೇಕು, 1 ಉಳಿತದೆ. ಸೊ ದಿಸ್ ಈಸ್ ಕೋಶೆಂಟ್, ದಿಸ್ ಈಸ್ ರಿಮೈಂಡರ್. ಈಗ ನೀವು ಇದನ್ನು ವೆರಿಫೈ ಮಾಡಬೇಕು. ಯಾವ ಥರ ವೆರಿಫೈ ಮಾಡಬೇಕು? ವೆರಿಫೈಡ್ ಫಾರ್ಮುಲಾ ಇದೆ ಯಾವಾಗಲೂ, ಡಿವಿಡೆಂಡ್ ಈಸ್ ಈಕ್ವಲ್ ಟು ಕೋಶಿಯೆಂಟ್ ಮಲ್ಟಿಪ್ಲೈಡ್ ಬೈ ಡಿವೈಸರ್ ಪ್ಲಸ್ ರಿಮೈಂಡರ್. ಈಗ ರಿಮೈಂಡರ್ ಏನಿದೆ, 1 ಪ್ಲಸ್ ಹಾಕ್ತೀರಿ. ಡಿವಿಡೆಂಡ್ ಏನಿದೆ, 89 ಇದೆ. ಕೋಶಂಟ್ ಏನಿದೆ, 44 ಇದೆ. ಮಲ್ಟಿಪ್ಲೈಡ್ ಬೈ ಡಿವೈಸರ್ ಏನಿದೆ, 2 ಇದೆ. ಸೊ 89 ಇಸ್ ಈಕ್ವಲ್ ಟು 44 ಮಲ್ಟಿಪ್ಲೈಡ್ ಬೈ 2 ಈಸ್ 88. 2 4 ಝ 8 ಪ್ಲಸ್ 1 ಏನಾಯ್ತಿದು, 89 ಇಸ್ ಈಕ್ವಲ್ ಟು 89. ಸೊ ದಿಸ್ ಸಮ್ ಈಸ್ ಕರೆಕ್ಟ್. ಸೊ ದಿಸ್ ಯು ಹ್ಯಾವ್ ಟು ಬೈ ಹ್ಯಾಟ್ ಇಟ್. ಡಿವಿಡೆಂಡ್ ಇಸ್ ಈಕ್ವಲ್ ಟು ಕೋಶಿಯಂಟ್ ಇನ್ ಟು ಡಿವೈಸರ್ ಪ್ಲಸ್ ರಿಮೈಂಡರ್. ಡಿವಿಡೆಂಟ್ ಈಸ್ ಈಕ್ವಲ್ ಟು ದಿಸ್, ಡಿವಿಡೆಂಡ್ ಈಸ್ ಈಕ್ವಲ್ ಟು ಕೋಶಿಯಂಟ್ ಮಲ್ಟಿಪ್ಲೈಡ್ ಬೈ ಡಿವೈಸರ್ ಪ್ಲಸ್ ರಿಮೈಂಡರ್. ಈ ಥರ ಮಾಡಿದ್ರೆ ಸಮ್ ನಿಮಗೆ ಕರೆಕ್ಟಾಗಿ ಬರ್ತದೆ. ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ಸಾರಿ, ಫ್ರಾಮ್ ಯುವರ್ ಎಕ್ಸಸೈಸ್. 60 ಡಿವೈಡೆಡ್ ಬೈ 5. ಸೊ 6 ದೊಡ್ಡದಿದೆ, 5 1 5 ಮೈನಸ್ ಮಾಡಬೇಕು, 1 ಉಳಿಯುತ್ತೆ. ಯು ಹ್ಯಾವ್ ಟು ಬ್ರಾಡ್ ಡೌನ್, 10 ಆಗುತ್ತೆ. 5 2 ಝ 10 0 0. ಸೊ ದಿಸ್ ವಿಲ್ ಬಿ ಕ್ವೆಶನ್. ಸೊ ಏನಿದೆ ಫಾರ್ಮುಲಾ, ಡಿವಿಡೆಂಟ್ ಇಸ್ ಈಕ್ವಲ್ ಟು, ಓಕೆ, ಕೋಶಿಯಂಟ್ ಮಲ್ಟಿಪ್ಲೈಡ್ ಬೈ ಡಿವೈಸರ್ ಪ್ಲಸ್ ರಿಮೈಂಡರ್. ಸಾರಿ, ರಿಮೈಂಡರ್ ಏನಿದೆ ಇಲ್ಲಿ, 0 ಇದೆ. ಸೊ 12 5 60, 60 ಇಸ್ ಈಕ್ವಲ್ ಟು 60 ಪ್ಲಸ್ 0 16 ಆಗಿರ್ತದೆ. ಸೊ ಇದೇ ಥರ ನೀವು ಇದೆಲ್ಲ ಸಮ್ಸು ಸಾಲ್ವ್ ಮಾಡಬೇಕು. ಒಂದೊಂದೇ ನಂಬರ್ ತೊಗೊಂಡು, ಈಸಿ ಇದೆ. ಇಫ್ ಯು ನೋ ದ ಟೇಬಲ್ಸ್ ದೆನ್ ದಿಸ್ ಸಮ್ಸ್ ಆರ್ ವೆರಿ ಈಸಿ. ಸೊ ಫಾರ್ ಎಕ್ಸಾಂಪಲ್, ಮತ್ತೊಂದು ಸಮ್ ತೊಗೊಳ್ಳೋಣ, 4 ಡಿಜಿಟಿಂದು. ಈಗ ನಾವು ತೊಗೊಂಡಿದ್ದು 2 ಡಿಜಿಟಿಂದ ಆಗಿತ್ತು ಅಲ್ವಾ. ಸೊ ಲೆಟ್ಸ್ ಟೇಕ್ ಒನ್ ದಿಸ್ ಒನ್, ಓಕೆ. 4528 ಯು ಹ್ಯಾವ್ ಟು ಡಿವೈಡ್ ಇಟ್ ಬೈ 7. ಸೊ 7 ಮತ್ತು 4 ತೊಗೊಂಡಾಗ 4 ಚಿಕ್ಕದಿದೆ, ಸೊ ಯು ಹ್ಯಾವ್ ಟು ಟೇಕ್ 2 ಡಿಜಿಟ್ಸ್, ಓಕೆ. ಸೊ 7 ಎಷ್ಟು ಝ 45, 7 ಟೇಬಲ್ಸಲ್ಲಿ 45 ಇಲ್ಲ, 7 6 ಝ 42 ಇದೆ. ಅದಕ್ಕೆ 7 6 ಝ ಇದಕ್ಕಿಂತ ಚಿಕ್ಕ ನಂಬರ್ ತೊಗೊಳ್ಬೇಕು ನೀವು, ಓಕೆನಾ. 7 6 ಝ 42. ಸೊ 5 ಅಲ್ಲಿ 2 ಹೋದರೆ 3, 4 ಅಲ್ಲಿ 4 ಅಂದರೆ 0. ಆಲ್ವೇಸ್ ಯು ಹ್ಯಾವ್ ಟು ಸಬ್ಸ್ಟ್ರಾಕ್ಟ್, ಮೈನಸ್ ಮಾಡಬೇಕು. ಸೊ ಇದನ್ನು ಕೆಳಗೆ ತೊಗೊಳ್ತೀರಾ.
ಸೊ ಸೆವೆನ್ ಎಷ್ಟು ತರ್ಟಿ ಟು ಸೆವೆನ್ ಟೇಬಲಲ್ಲಿ ತರ್ಟಿ ಟು ಇಲ್ಲ, ಸೆವೆನ್ ಫೋರ್ ಝಾ ಟ್ವೆಂಟಿ ಏಯ್ಟ್, ಸೆವೆನ್ ಫೈವ್ ಝಾ ತರ್ಟಿ ಫೈವ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ತರ್ಟಿ ಸೆವೆನ್ ಫೋರ್ ಝಾ ಟ್ವೆಂಟಿ ಏಯ್ಟ್ ಆಗುತ್ತೆ. ಸೊ ಈಗ ಟ್ವೆಂಟಿ ಏಯ್ಟಿಂದ ತರ್ಟಿ ಟು ತನಕ ಕೌಂಟ್ ಮಾಡಿರಿ, ಟ್ವೆಂಟಿ ಏಯ್ಟ್, ಟ್ವೆಂಟಿ ನೈನ್, ತರ್ಟಿ, ತರ್ಟಿ ಒನ್, ತರ್ಟಿ ಟು, ಫೋರ್. ಸೊ ಫೋರ್ ಬಂತು. ಏನು ಬ್ರಾಡ್ ಡೌನ್ ಮಾಡ್ತೀರಾ, ಏಯ್ಟ್. ಸೆವೆನ್ ಎಷ್ಟಾ, ಸೆವೆನಲ್ಲಿ ಟೇಬಲಲ್ಲಿ ಫೋರ್ಟಿ ಟು ಇದೆಯಾ, ಫೋರ್ಟಿ ಏಯ್ಟ್ ಇದೆಯಾ, ಸೆವೆನ್ ಸೆವೆನ್ ಝಾ ಫೋರ್ಟಿ ನೈನ್ ಆಗುತ್ತೆ. ಸೊ ಸೆವೆನ್ ಏಯ್ಟ್ ಝಾ ತೊಗೊಳ್ಬೇಕಾಗುತ್ತೆ, ಸೆವೆನ್ ಏಯ್ಟ್ ಝಾ ಫೋರ್ಟಿ ಟು. ಸೊ ಏಯ್ಟಲ್ ಟು ಹೋದರೆ ಸಿಕ್ಸ್, ಏಯ್ಟಲ್ ಟು ಹೋದರೆ ಸಿಕ್ಸ್, ಫೋರ್ ಮೈನಸ್ ಫೈನ್ ಝೀರೋ. ಈಗ ನಾವು ವೆರಿಫಿಕೇಷನ್ ಮಾಡೋಣ. ವೆರಿಫಿಕೇಷನು ಡಿವಿಡೆಂಟ್, ಡಿವಿಡೆಂಟ್ ಈಸ್ ಈಕ್ವಲ್ ಟು ಕೋಶಿಯಂಟ್ ಮಲ್ಟಿಪ್ಲೈಡ್ ಬೈ ಡಿವೈಸರ್ ಪ್ಲಸ್ ರಿಮೈಂಡರ್. ಸೊ ವಾಟ್ ಈಸ್ ದ ಡಿವಿಡೆಂಟ್, ದಿಸ್ ಈಸ್ ದಿ ಡಿವಿಡೆಂಟ್. ಸೊ ಫೋರ್ ಫೈವ್ ಟೂ ಏಯ್ಟ್ ಈಸ್ ಈಕ್ವಲ್ ಟು ಕೋಶಿಯಂಟ್ ಸಿಕ್ಸ್ ಫಾರ್ಟಿ ಏಯ್ಟ್ ಮಲ್ಟಿಪ್ಲೈಡ್ ಬೈ ಡಿವೈಸರ್ ಈಸ್ ಸೆವೆನ್, ದೆನ್ ಪ್ಲಸ್ ರಿಮೈಂಡರ್ ಈಸ್ ಸಿಕ್ಸ್. ಸೊ ಏನಾಗುತ್ತೆ ನಿಮಗೆ, ಸಿಕ್ಸ್ ಫಾರ್ಟಿ, ಸೊ ಸೆವೆನ್ ಸಿಕ್ಸ್ ಆ ಫಾರ್ಟಿ ಟು, ಓಕೆ ಸಿಕ್ಸ್ ಫಾರ್ಟಿ ಸಿಕ್ಸ್. ಇದು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಫೋರ್ ಫೈವ್ ಟೂ ಏಯ್ಟ್ ಈಸ್ ಈಕ್ವಲ್ ಟು ಆರಾರು ಮತ್ತು ಆರು ನಲವತ್ತೆರಡು, ಎರಡು. ಸೊ ಲೆಟ್ಸ್ ಮಲ್ಟಿಪ್ಲೈ, ಸಿಕ್ಸ್ ಸೆವೆನ್ಸ್ ಆ ಫಾರ್ಟಿ ಟೂ, ಟೂ ಫೋರ್ ಕ್ಯಾರಿ, ಸೆವೆನ್ ಫೋರ್ಸ್ ಆ ಟ್ವೆಂಟಿ ಏಯ್ಟ್, ಟ್ವೆಂಟಿ ಏಯ್ಟ್, ಟ್ವೆಂಟಿ ನೈನ್, ತರ್ಟಿ, ತರ್ಟಿ ಒನ್, ತರ್ಟಿ ಟು, ಟೂ ತ್ರೀ. ಆನಂತರ ಮತ್ತೆ ಸಿಕ್ಸ್ ಸೆವೆನ್ಸ್ ಆ ಫಾರ್ಟಿ ಟು, ಫೋರ್ಟಿ ತ್ರೀ, ಫೋರ್ಟಿ ಫೋರ್, ಫೋರ್ಟಿ ಫೈವ್, ಓಕೆನಾ. ಫೋರ್ ಫೈವ್ ಟೂ ಟು ಪ್ಲಸ್ ಸಿಕ್ಸ್, ಫೋರ್ ಫೈವ್ ಟೂ ಏಯ್ಟ್ ಈಸ್ ಈಕ್ವಲ್ ಟು ಇದನ್ನು ಇದನ್ನು ಆ್ಯಡ್ ಮಾಡಿದ್ರೆ ಫೋರ್ ಫೈವ್ ಟೂ ಏಯ್ಟ್. ಸೊ ವೆರಿಫಿಕೇಷನ್ ಮಾಡಿದ್ರೆ ಸಮ್ ಸರಿದೆ. ಸೊ ಆನ್ಸರ್ ಈಸ್ ಕ್ವಶನ್, ಕ್ವಶನ್ ಈಸ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್. ಸೊ ದ ಸೇಮ್ ವೇ ಯು ಹ್ಯಾವ್ ಟು ಸಾಲ್ವ್ ಅದರ್ ಸಮ್ಸ್ ಆಲ್ಸೋ. ಇದರಲ್ಲೂ ನೀವೇನು ಮಾಡಬೇಕು, ನೈನಿಂದ ಮಲ್ಟಿಪ್ಲೈ ಮಾಡಬೇಕು. ನೈನ್ ತ್ರೀ ಇಸ್ ಆ ಟ್ವೆಂಟಿ ಸೆವೆನ್, ದೆನ್ ಮೈನಸ್ ಇಟ್. ಅದೇ ಥರ ಫಾಲೋ ಮಾಡಿದಾಗ ವೆರಿಫಿಕೇಷನ್ ಮಾಡಬೇಕು. ಟೇಬಲ್ಸ್ ಲರ್ನ್ ಮಾಡಿ ನೀಟಾಗಿ ಸಮ್ಸನ್ನು ಸಾಲ್ವ್ ಮಾಡೋಕ್ಕೆ ಕಲಿಯಿರಿ. ಯು ಹ್ಯಾವ್ ಟು ಟ್ರೈ ಇಟ್ ಯುವರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವ್ ಟು ಸಾಲ್ವ್ ಈಚ್ ಆ್ಯಂಡ್ ಎವ್ರಿ ಸಮ್. ನೀವು ದಿನಾಲೂ ಒಂದೊಂದು ಸಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಇದೆಲ್ಲ ಈಸಿ ಅನಿಸ್ತಾ ಇರ್ತದೆ. ಸೊ ಯು ಹ್ಯಾವ್ ಟು ಲರ್ನ್ ದ ಟೇಬಲ್ಸ್ ಫಸ್ಟ್. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಚಿಲ್ಡ್ರನ್.